ಮುಂದಿನ ಮುಂದಿನ ಕ್ಷೇತ್ರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಅವರು ಹಾಲಿ ಶಾಸಕರು ಹಾಲಿ ಮುಖ್ಯಮಂತ್ರಿಗಳು ಹೌದು ಅವರೇ ಮುಂದೆ ಏನು ಶಿಗ್ಗಾವಿಯಿಂದ ನಿಂತ್ಕೊಳ್ತಾರೆ ಕಳೆದ ಒಂದು ಎರಡು ತಿಂಗಳ ಚರ್ಚೆ ಆಗ್ತಿತ್ತು ಶಿಗ್ಗಾವಿನ ಬದಲಾವಣೆ ಮಾಡ್ತಾರಂತೆ ಬೊಮ್ಮಾಯಿ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಬಟ್ ಕ್ಲಾರಿಫೈ ಮಾಡಿದ್ದಾರೆ ಅವರೇ ಎಲ್ಲ ಪೋ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತೀನಿ ಅಂತ ಸೊ ಅವರೇ ಬಿ ಜೆ ಪಿಯ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ನ ಯಾರಾಗಬಹುದು ಅಂತ ಈಗಾಗಲೇ ಅಲ್ಲಿ ಅಜೀಂ ಫಿರ್ಖಾದ್ರಿ ಸತತವಾಗಿ ನಾಲ್ಕು ಬಾರಿ ಸೋತಿದ್ದಾರೆ ಅಜ್ಸಿಂಗ್ ಫಿರ್ ಫಿರ್ಕಾದ್ರಿ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡ ಅನ್ನೋದು ಚರ್ಚೆ ಆಗ್ತಿದೆ ವಿಶೇಷವಾಗಿ ವಿನಯ್ ಕುಲಕರ್ಣಿ ಹೆಸರು ಕೇಳ ಬರ್ತಾ ಇಲ್ಲಿ ವಿನಯ್ ಕುಲಕರ್ಣಿ ಬರಬಹುದು ಅವ್ರ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಂಗಾದ್ರೆ ಸ್ವಲ್ಪ ಟಫ್ ಫೈಟ್ ಕೊಡಬಹುದು ಬೊಮ್ಮಾಯಿಗೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಇನ್ನು ಕನ್ಫರ್ಮ್ ಆಗಿಲ್ಲ ಇನ್ನು ಶಶಿಧರ್ ಇಲಿಗಾರು ಎಸ್ ಎಸ್ ಶಿವಳ್ಳಿ ಸೋಮಣ್ಣ ಬೈನ್ಮರ್ದ ಹೀಗೆ ಹದಿಮೂರು ಜನ ಅರ್ಜಿ ಹಾಕಿದ್ದಾರೆ ಅಂತೆ ಕಾಂಗ್ರೆಸ್ನಿಂದ ನೋಡ್ಬೇಕು ಯಾರಕ್ಕೆ ಟಿಕೆಟ್ ಸಿಗುತ್ತೆ ಅಂತ ಸೊ ಕಾಂಗ್ರೆಸ್ನವರು ಕೆಲವೆಲ್ಲ ಏನೋ ಎಲೆಕ್ಷನ್ ಗಿರಾಕಿಗಳೆಲ್ಲ ಇವರು ಕಲೆಕ್ಷನ್ ಗಿರಾಕಿಗಳನ್ನ ಕಾದ್ರಿ ಸಭೆ ಮಾಡಿ ಹೇಳಿದ ಕಾದ್ರಿ ಸಭೆ ಮಾಡಿದ್ದಾರೆ ಎಲೆಕ್ಷನ್ ಗಿರಾಕಿಗಳಲ್ಲ ಕಲೆಕ್ಷನ್ ಗಿರಾಕಿಗಳು ಅರ್ಜಿ ಹಾಕ್ಬಿಟ್ಟು ಬಸವರಾಜ್ ಬೊಮ್ಮಾಯಿ ಇವತ್ತಿನ ವರ್ಗು ಬಾರಿ ಹಂತದಲ್ಲಿ ಗೆದ್ದಂತ ಶಾಸಕ ಅಲ್ಲ ಗೆದ್ದಂತ ಎಂ ಎಲ್ ಎ ಅಲ್ಲ ಒದ್ದಾಡ್ಕೊಂಡ್ ಗೆದ್ದಿದೆ ಬಸವರಾಜ ಬೊಮ್ಮಾಯಿ ಹಿಸ್ಟ್ರಿ ಇಲ್ಲಿ ಹೇಳವ್ರಲ್ಲ ಎಲೆಕ್ಷನ್ ಗಿರಾಕಿಗಳಲ್ಲ ಕಲೆಕ್ಷನ್ ಗಿರಾಕಿಗಳು ಅಂತ ಅಂದ್ರೆ ನನ್ನ ಪರವಾಗಿ ಚುನಾವಣೆ ಮಾಡದೆ ಬommaಯಿತು ಗಾಸಿಸ್ಕಂಡು ಓಡ ಹೋಗ್ಬಿಟ್ನೆ ನಾನು ಯಾಮಾರ್ ಸೌರಿ ಅನ್ನೋದು ಪಾಪ ಕಾದ್ರಿ ನೋವು ಅಜ್ಜಂಫೀರ್ ಕಾದ್ರಿ ನೋವು ಅಲ್ಲಿ ಇನ್ನೊಂದು ಮ್ಯಾಟ್ರ್ ವಿನಯ್ ಕುಲಕರ್ಣಿ ಮಗೇ ವಿನಯ್ ಕುಲಕರ್ಣಿ ಈ ಕ್ಷೇತ್ರಕ್ಕೆ ಬಂದ್ರೆ ಗೆಲ್ತಾರೆ ಹ್ಮ್ ಟ್ರೆಂಡ್ ಇದೆ ಹ್ಮ್ ವಿನಯ್ ಕುಲಕರ್ಣಿ ಹೆಂಗಿದ್ರು ಕ್ಷೇತ್ರಕ್ಕೆ ಹೋಗಂಗಿಲ್ಲ ಅಂತ ಐತಲ್ಲ ಅಲ್ಲಿ ಅವರು ಉಬ್ಳಿತಾ ಧಾರವಾಡಕ್ಕೆ ಧಾರವಾಡ ವಿನಾಯಕ ಕುಲಕರ್ಣಿ ಶಿಗ್ಗಾವಿ ಕ್ಷೇತ್ರದ ಕ್ಯಾಂಡಿಡೇಟ್ ಆದರೆ ಹ್ಮ್ ಬೊಮ್ಮಾಯಿನ ಸೋಲ್ಸಿ ವಿನಯ್ ಕುಲಕರ್ಣಿ ವಿಧಾನಸಭೆಗೆ ಮುಸ್ಲಿಂ ಮತಗಳು ಬರಬಹುದು ಕಾಂಗ್ರೆಸ್ ವಿನಯ್ ಕುಲಕರ್ಣಿಗೆ ರಾಜಕಾರಣ ಮಾಡೋದು ಗೊತ್ತು ಕೆಳದ ಬಾರಿ ಮಾರಿದ್ರು ಕೆಲವೊಂದು ವಿಚಾರದಲ್ಲಿ ಏನಾದ್ರು ವರ್ತಪಡಿಸಿದ್ರೆ ವಿನಯ್ ಕುಲಕರ್ಣಿಗೆ ಏನಾರ ಕೊಟ್ಟರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ನಿಜವಾಗ್ಲು ಏನಾರ ದಮ್ಮು ತಾಕತ್ತನ್ನ ಪ್ರಶ್ನೆ ಮಾಡುವ ಬೊಮ್ಮಾಯಿಯವ್ರನ್ನ ಸೋಲ್ಸ್ಬೇಕು ಅನ್ನೋದೇನಾರ ಇತ್ತು ಅಂದ್ರೆ ಸಿದ್ದರಾಮಯ್ಯವರ್ಗೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ಪ್ರಾಮಾಣಿಕವಾಗಿ ಬಿಜೆಪಿ ಜೊತೆ ಫೈಟ್ ಮಾಡೋದಾದ್ರೆ ಫಿಕ್ಸ್ ಮಾಡ್ ಡೌಟ್ ಡೌಟ್ಬಿಡಿ ಬಿಜೆಪಿ ನಾಯಕರ ಜೊತೆ ಸಹ ಕಾಂಗ್ರೆಸ್ ಒಳ ಒಪ್ಪಂದ ಮಾಡ್ಕತ್ತಾರೆ ಕೆಲವು ಕಡೆ ಕೆಲವೊಂದು ಕ್ಯಾಂಡಿಡೇಟ್ ಇದೆ ಎಲ್ಲ ಅವೇ ಇವ್ ಇವರೆಲ್ಲ ಸುಮ್ನೆ ಜನ ಕಾರ್ಯಕರ್ತರು ಕಿತ್ತಾಡ್ಕೊಂಡ್ ಸಾಯ್ತಾರೆ ಈ ಮೇಲ್ಮಟ್ಟದ ಲೀಡರ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕಾರ್ಯಕರ್ತನ ಬಲಿ ಕೊಡ್ತಾರೆ ಇಲ್ಲೂ ದಮ್ಮು ತಾಕತ್ತನ ಪ್ರಶ್ನೆ ಮಾಡುವ ಬೊಮ್ಮಾಯಿಯವರ ಸವಾಲ್ ಹಾಕದೇ ಆದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹಾಕ್ಬೇಕು ವಿನಯ್ ನೈಕುಕರ್ಣಿಗ ಹಾಕಿದ್ರೆ ಕತೆ ಬೇರೆ ಇರುತ್ತೆ ಪಿಕ್ಚರ್ ಸದ್ಯಕ್ಕಿನ್ನೂ ಹಾಕಿಲ್ವಲ್ಲ ಹ್ಮ್ ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿನಲ್ಲಿ ಸದ್ಯಕ್ಕೆ ಮುನ್ನ ಕಾಂಗ್ರೆಸ್ ಇಂದ ವಿನಯ್ ಕುಲಕರ್ಣಿ ಬಂದರೆ ಆಗಬಹುದು ಬೇರೆ ಆಗ ನೆಕ್ಸ್ಟ್ ಮನೆ ಮಂದಿಯೆಲ್ಲ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ